ಹೆಂಗಸರಿಗೆ ಎಲ್ಲ ಫ್ರೀ ಮಾಡ್ಕೊಂಡು ಬಸ್ಗೆಲ್ಲ ಗಂಡ ಮನೆ ಇರಲ್ಲ ಇವರು ಯಾರು ಯಾರಿಗೆ ಹೋಯ್ತಾರೆ ಅಲ್ಲಿಗೆ ಯಾಕೆ ಬೇಕಾಯ್ತವ ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು ದುಡ್ಡು ಯಾಕೆ ನಮ್ಮ ದುಡ್ಡೇನಾರು ಯಾರು ಅವ್ರು ಕೊಡೋ ಎಷ್ಟು ಕೊಡೋ ದುಡ್ಡು ಅವ್ರಿಗೆ ಅವಶ್ಯಕತೆ ಏನಿದೆ ಜನ ಸಂಪಾದನೆ ಮಾಡ್ತಾರಲ್ಲ ಸಿದ್ದರಾಮಯ್ಯ ಸರ್ಕಾರ ತುಂಬಾ ನಡೆದ ಹೇಳ್ದಂಗೆ ನಡೀತಾ ಇಲ್ಲ ತುಂಬಾ ಎಫೆಕ್ಟ್ ಇದೆ ಅವ್ರು ಮಾಡ್ತಾರದೆಲ್ಲ ಮೈನಸ್ ಎಜುಕೇಶನ್ ಕೊಡ್ಬೋದಿತ್ತು ಪೂರ್ತಿ ಎಜುಕೇಶನ್ ಕೊಟ್ಟಿದ್ರೆ ಸಾಕಾಯ್ತು ಭರವಸೆ ಇತ್ತು ಏನೋ ಮಾಡ್ತಾರೆ ಅಂತ ಇದು ನೋಡಿದ್ರೆ ಖಂಡಿತ ಮಾಡಲ್ಲ 100 ರೂಪಾಯಿ ಓಟ್ಲ ಗಂಟೆ ಕುಡ್ಕೋತೀವಿ ಪಡಿ ಕುಡ್ಕೋತೀವಪ್ಪ ಅಕ್ಕಿ ಕೊಟ್ಟಿರೋ ಆಗ್ಬೋದು ಏನು ಮೋಸ ಆಯ್ತಾರಲ್ಲ ಇವೆಲ್ಲ ಮಾಡೋದ ಮಗ ನಿಮ್ಮ ಹೆಂಗಸರಿಗೆ ಎಲ್ಲ ಫ್ರೀ ಮಾಡ್ಕೊಂಡು ಬಸ್ಗೆಲ್ಲ ಗಂಡ ಮನೆ ಇರಲ್ಲ ಇವರು ಯಾರು ಯಾರಿಗೆ ಹೋಯ್ತಾರೆ ಅಲ್ಲಿಗೆ ಯಾಕೆ ಬೇಕಾಯ್ತವ ಅಕ್ಕಿ ಏನಲ್ಲ ಆಸ್ಪತ್ರೆಗೋ ಒಂದು ಕಾಲ ಬಡವ್ರ ಮಕ್ಕಳಿಗೆ ಸ್ಕೂಲ್ಗೋ ಸೇರಿಸಿದ್ರೆ ಒಳ್ಳೇದಾಗು ಎಲ್ಲ ಮಾಡ್ಕೊ ಹೆಂಗಸರು ಗಂಡನ ಮನೆ ಈ ಗಂಡಿನ ಮನೆ ಇರೋದಿಲ್ಲಪ್ಪ ಹೊಂಡಾಯ್ತಾರ ಭಾರಿ ಯಾರಿ ಏನು ಮಾಡಿ ಏನೇನು ಮಾಡಾರ ಏನು ಬಡೋರು ಅಲ್ವೇ ಈಗ ಮಾಡೋದ ಅದೇ ಕಾಲೇಜು ಬಡವ್ರ ಬಗರಿಗೆ ಸ್ಕೂಲ್ಗೆ ಅನುಕೂಲ ಮಾಡಿದೆ ಅನುಕೂಲ ಆಗ ಏನು ನಂಬಿಕೆಯವ ನಮ್ಮದು ನಂಬಿಕೆ ಅಂದ್ರೆ ಯಾವ ನಂಬಿಕೆ ಕಾಣಮ್ಮ ಯಾವ ಬಡವ ಕಾಣಮ್ಮ ಆಡಬಾರ್ದೆ ಹೆಂಗೆ ಮಾಡ್ದವ್ರಪ್ಪ ಮಾಡಬಾರ್ದೆ ಅವರು ರಾಗಿ ರಾಗಿ ಹಾಂ ಏನಾದ್ರು ಮಾಡೋರು ಏನು ಕೊಟ್ಟಾರೋ ಬಿಟ್ಟಾರೋ ಹೆಂಗೆ ಗೊತ್ತಪ್ಪ ಇವರು ಆಟಗಳು ಅದೇ ಮೋದಿ ಮೋದಿ ನಮ್ಗೆ ಏನು ಮಾಡಿ ಏನು ಮಾಡಿದ್ರಪ್ಪ ಅವನು ಏನು ಮಾಡಿಲ್ಲ ಅವನು ಅವನೇನು ಕಮ್ಮಿ ಮಾಡಿ ಅವನು ಅವನು ಯಾವನೇನು ಮಾಡಿದನೋ ಅವನು ಏನು ಮಾಡಿಲ್ಲ ಈಗ ಬಂದವ್ರೆ ಇವರು ಇವರು ಹೆಂಗಸೆಲ್ಲ ಕಲ್ಸ್ಕೊಂಡು ಬಸ್ಗೆಲ್ಲ ಅಕ್ಕ ಕೈಯ ಪೈ ಮುರ್ಕೊಂಡು ಕಾಲಕ್ಕೆ ಮುರ್ಕೊಂಡು ಇವರು ಆಟ ಆಡಿಸ್ತಾವ್ರೆ ಇವರು ಯಾಕೆ ಬೇಕಾಯ್ತು ಈ ಕೆಲಸ ಮಾಡೋದ ಗೌರ್ಮೆಂಟ್ ಒಂದು ಆಸ್ಪತ್ರೆಗೋ ಒಂದು ಯಾವುದೋ ಇದು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ 1 ಲಕ್ಷ ಕೆಳಗೆ ಮಾಡ್ಕೊಡ್ತೀವಿ ಫ್ರೀ ಅಂತ ಮಾಡಿಸೋರು ಹಾಂ ಇದು ಮಾಡೋದ ನಿನಗೂ ಬೇಕು ನನಗೂ ಬೇಕು ಎಲ್ಲಕ್ಕ ಬೇಕು ಬಡವ್ರ ಬಗ್ಗೆಲ್ಲ ಬೇಕು ಆಸ್ಪತ್ರೆ ಇದು ಮಾಡೋರು ಬಡವ್ರ ಮಕ್ಳಿಗೆ ಸ್ಕೂಲ್ಗೆ ಇದು ಮಾಡೋರು ಯಾಕೆ ಬೇಕಾಯ್ತಪ್ಪ ಇದು ಅಲ್ವಾ ಏನು ಪ್ರಯೋಜನ ಇದು ಸುಮ್ಮನೆ ಇದು ಮಾಡಿದ್ರೆ ಅಷ್ಟೇ ಅದೇ ಒಂದೇ ಕಾನೂನು ಮಾಡ್ಬೇಕು ಚಂದ ಇವರು ಮೋದಿ ಒಂದು ಲೆಕ್ಕದಲ್ಲಿ ಮೋದಿ ಚಂದ ಸಾಬ್ರು ಇವರು ಇವರು ಮಾಡ್ತಿದ್ರ ಏನೇನು ವಿಚಿತ್ರ ಇವೆಲ್ಲ ಕೆಲಸ ಮೋದಿಯಿಂದ ಅಂದ್ರೆ ಭಾರತದಲ್ಲಿ ಒಂದು ಒಳ್ಳೇದು ಆಗಿದೆಯಾ ಏನಾದ್ರೂ ಏನದು ಏನ ಮಾಮೂಲಿ ಏನು ಅವನ ಮದುವೆ ಅವನು ಟ್ಯಾಕ್ಸು ಪಾಕ್ಸು ಅವು ಇವು ರೇಟ್ ಜಾಸ್ತಿ ಮಾಡ್ದ ಎಲ್ಲ ರೇಡ್ ಮಾಡಿಸೋದು ಅವು ಮಾಡಿಸೋದು ಇವು ಮಾಡಿಸೋದು ಮಾಡ್ದ ಇನ್ನೇನು ಮೋದಿ ಏನು ಮಾಡ್ಸಲ್ಲವ ಅದೇ ಮೋದಿ ನಮಗೆ ಏನು ಅಂತ ಇದಿಲ್ಲ ಮಗ ಐಡಿಯಾ ಇಷ್ಟು ಹೇಳ್ತೀವಿ ನೋಡೋ ಇಷ್ಟು ಆದ್ರೂ ಭಾಳ ಒಳ್ಳೇದು ಆದ್ರೂ ಬಾ ಈಗ ಏನು ಮಾಡೋಕ್ಕಾದ್ರಪ್ಪ ನೋಡಮ್ಮ ಜನ ಹೆಂಗೆ ಮಾಡೋರು ಏನು ಕತೆ ಅಲ್ವೇ ಹಾಂ ಏನನ್ನು ಮಾಡೋಕೆ ನೋಡ ಏನು ಮಾಡೋ ನೋಡ್ಬೇಕು ಅಪ್ಪಾಜಿ ಅಂತ ಕೊಡ್ತೇವೆ ಅಂತ ಹೇಳಿ ಈಗ ದುಡ್ಡು ಕೊಡ್ತೇವೆ ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು ದುಡ್ಡು ಯಾಕೆ ಮೇಡಮ್ ದುಡ್ಡೇನಾರು ಯಾರು ಅವ್ರು ಕೊಡೋ ಎಷ್ಟು ಕೊಡೋ ದುಡ್ಡು ಅವ್ರಿಗೆ ಅವಶ್ಯಕತೆ ಏನಿದೆ ಜನ ಸಂಪಾದನೆ ಮಾಡ್ತಾರಲ್ಲ ಅವ್ರು ಕೊಡೋ ದುಡ್ಡು ಅವಶ್ಯಕತೆ ಅಕ್ಕಿ ಕೊಡ್ತೀನಿ ಅಂದಮೇಲೆ ಬಡವ್ರಿಗೆ ಅಕ್ಕಿನೇ ಕೊಡಬೇಕು ಅಕ್ಕಿ ಯಾಕೆ ಕೊಡ್ತಾ ಇಲ್ಲ ಭರವಸೆ ಕೊಟ್ಟಮೇಲೆ ಎಲ್ಲ ನೀಡಬೇಕಲ್ಲ ಅವರು ಸಿದ್ದರಾಮಯ್ಯ ಸರ್ಕಾರ ತುಂಬ ನಡೆದ ಹೇಳ್ದಂಗೆ ನಡೀತಾ ಇಲ್ಲ ತುಂಬ ಎಫೆಕ್ಟ್ ಇದೆ ಅವ್ರದ್ದು ಅಕ್ಕಿನೇ ಕೊಡ್ತೀವಿ ಅಂದಮೇಲೆ ಅಕ್ಕಿನೇ ಕೊಡಬೇಕು ದುಡ್ಡು ಕೊಟ್ಟರೆ ಏನು ಪ್ರಯೋಜನ ದುಡ್ಡು ಇಸ್ಕೊಂಡು ಎಲ್ಲ ಅವ್ರು ಬೇಕಾದ ಯೂಸ್ ಮಾಡೋದು ಯಾರು ಅವ್ರಿಗೆ ಬೇಕು ಅವ್ರು ಅವ್ರವ್ರು ಇವ್ರು ಹಾಕೊಂಡಿರ್ಬೇಕು ಅಷ್ಟೇ ದುಡ್ಡೇ ಬೇಕು ಅಂತ ಬಡವ್ರು ಯಾರು ನಮ್ಗೆ ದುಡ್ಡು ಬೇಕಂತ ಹಾಕಿರಲ್ಲ ಅಕ್ಕಿನೇ ಬೇಕಂತ ಹಾಕಿರ್ತಾರೆ ಅಂದ್ರೆ ಅರ್ಜಿ ಹಾಕಿದಾರಲ್ಲ ಅಕ್ಕಿಯ ಬದಲು ರಾಗಿಯ ಬೇಳೆನ ಏನಾದ್ರೂ ಅಂತದೇನಾದ್ರೂ ಕೊಡಿ ಅಂತ ಅದ್ರ ಬಗ್ಗೆ ಏನಾದ್ರ ಬಗ್ಗೆ ಅವ್ರಿಗೆ ಅವರು ಅವ್ರವ್ರ ಇಷ್ಟ ಬಂದಂಗೆ ಮಾಡ್ತಾ ಇದಾರೆ ಅಷ್ಟೇ ಇವ್ರು ಜನಗಳು ಯಾರು ಹೇಳಿರಲ್ಲ ಅವರೇ ಅವ್ರವ್ರ ಅಧಿಕಾರ ಇದೆಯಲ್ಲ ಈಗ ಥರ ಮಾಡ್ತಾ ಇದಾರೆ ಅಷ್ಟೇ ಇವ್ರು ಮಾಡ್ತಾ ಇರೋದೆಲ್ಲ ಮೈನಸ್ಸೇ ಖಂಡಿತ ಅದೊಂದನ್ನೇ ನಿಭಾಯಿಸಕ್ ಆಗ್ತಾಲ್ವಲ್ಲ ಸರ್ ಅವ್ರ ಕಡೆ ಎಲ್ಲ ಕಡೆನೂ ಗಲಾಟೆ ಇದು ಎಲ್ಲ ನಡೀತಾನೆ ಇದೆ ಲೇಡೀಸ್ಗಳೆಲ್ಲ ಕಿತ್ತಾಟ ಸಾವು ಎಲ್ಲ ಆಯ್ತಾ ಇದೆಯಲ್ಲ ಅದರಿಂದ
ಹೌದು, ಎಜುಕೇಶನ್ ಕೊಡ್ಬೋದಾಯ್ತು, ಎಜುಕೇಶನ್ ಕೊಡ್ಬೋದಾಯ್ತು, ಅವ್ರು ಪೂರ್ತಿ ಎಜುಕೇಶನ್ ಕೊಟ್ಟಿದ್ರೆ ಸಾಕಾಯ್ತು, ಅದು ಮಾಡ್ಬಿಟ್ಟು ಫ್ರೀ ಫ್ರೀ ಅಂದ್ಬಿಟ್ಟು ಅವ್ರ ಅಧಿಕಾರಕ್ಕೋಸ್ಕರ ಇವೆಲ್ಲ ಮಾಡ್ಬಿಟ್ಟು ಈ ತರ ಮಾಡಿದಾರೆ. ಮೋದಿ ಅದು ಇದು ಅಂತ ನಮ್ಗೆ ಅದ್ರ ಬಗ್ಗೆ ಏನು ಇದಿಲ್ಲ, ಇವ್ರು ಇದು ಇಲ್ಲಿ ಕರ್ನಾಟಕದಲ್ಲಿ ಇವರು ಇಷ್ಟು ಮಾಡಿದ್ರೆ ಸಾಕಾಯ್ತು, ಹಾಸ್ಪಿಟಲು ಇದೊಂದು ಮಾಡಿದ್ರೆ ಸಾಕಾಯ್ತು, ತೊಗರಿಬೇಳೆ ಈಗ ನೋಡೋ 160 ಆಗಿದೆ, 125 ರೂಪಾಯಿ ಇತ್ತು, ಇವ್ರು ಬಂದ್ಮೇಲೆ ತಾನೇ, ಮುಂಚೆ ಇದ್ದದೇ ಅವರೇ ಪರವಾಗಿರಲಿಲ್ಲ ಅನಿಸ್ತದೆ, ಈಗ ಇವ್ರು ಸರ್ಕಾರ ಬಂದ್ಮೇಲೆ ಇಷ್ಟೊಂದು ಮಾಡಿದ್ದಾರೆ, ಈಗ ಏನು ಪ್ರಯೋಜನ ಆಯಿತು? ಭರವಸೆ ಭರವಸೆ ಇಲ್ಲ, ಭರವಸೆ ಇತ್ತು ಏನೋ ಮಾಡ್ತಾರೆ ಅಂತ, ಇದು ನೋಡಿದ್ರೆ ಖಂಡಿತ ಮಾಡಲ್ಲ ಇವರು. ಏನು ಉಪಯೋಗ ಇಲ್ಲ ಬಿಡಿ ಸರ್, ಯಾರೋ ಅವ್ರ ಹಿಂಬಾಲಕರಿಗೆ ಆಗ್ಬೋದು ಅಷ್ಟೇ, ಮಧ್ಯಮ ನಮ್ಮಂತವ್ರಿಗೆಲ್ಲ ಏನು ತೊಂದರೆ ಯೂಸ್ ಇಲ್ಲ ಅದು. ಭಾರತ ಖಂಡಿತ ಆಗಿದೆ, ತುಂಬಾ ಆಗಿದೆ. ಹಿಂದೆ ಸಿಲಿಂಡರ್ ಸಿಲಿಂಡರ್ ಅಂತಾರಲ್ಲ, ಹಿಂದೆ ನಮ್ಮೂರಲ್ಲಿ ಊರ್ ಕಡೆ ಹೋದ್ರೆ ಒಂದ್ ಹೋಬಳಿಗೆ ಒಂದ್ ಸಿಲಿಂಡರ್ ಇತ್ತು, ಇವಾಗ ಪ್ರತಿಯೊಂದು ಮನೆಗೂ ಸಿಲಿಂಡರ್ ಇದೆ, ಸಿಲಿಂಡರ್ ಜಾಸ್ತಿ ಆಗ್ಲೇಬೇಕು ಅಲ್ವಾ? ಹಂಗಾಗಿ ಅವರು ಇವಾಗ ಸಿಲಿಂಡರ್ ಜಾಸ್ತಿ ಆಯ್ತು ಅಂತ ಇವರು ಸ್ಟ್ರೈಕ್ ಮಾಡ್ತಾರೆ, ಅಂದ್ರೆ ಅವಾಗ ಹಿಂದೆ ಒಂದೊಂದು ಊರಲ್ಲಿ ಒಂದೊಂದು ಸಿಲಿಂಡರ್ ಇತ್ತು, ಪ್ರತಿಯೊಂದು ಮನೇಲೂ ಸಿಲಿಂಡರ್ ಇದೆಯಲ್ಲ, ಡೆವಲಪ್ ಆಗಿದೆ ಅವರಿಂದ, ಅವರಿಂದ ಹಾಳಾಗಿದೆ ಅಂತ ಯಾರು ಹೇಳ್ತಾರೆ? ಹೌದು, ಇಡೀ ದೇಶ ಅಲ್ಲ, ಇಡೀ ಪ್ರಪಂಚನೇ ತಿರುಗಿ ನೋಡೋ ತರ ಮಾಡಿದಾರೆ ಅವರು. ಅಂದ್ರೆ ನಾವು ಮೋದಿ ಇದ್ರಲ್ಲಿ ಮಾತ್ರ ಮೋದಿ ಪೆನ್ಸ್ ಅಷ್ಟೇ, ಇಲ್ಲಿ ನಾವು ಬೇರೆ. ಹಂಗಾಗಿ ಮೋದಿ ಬಗ್ಗೆ ಯಾರು ಸುಮ್ನೆ ಹೇಳಿದ್ರೆ ನಮ್ಗೆ ಇಷ್ಟ ಆಗಲ್ಲ. ಹೌದು, ಖಂಡಿತ ಹೌದು. ಅದು ಅದ್ರ ಬಗ್ಗೆ ನಮ್ಗೆ ಹೇಳೋಷ್ಟು ಇದಿಲ್ಲ, ಹಿಂದೆ ಏನೇನು ಸಂವಿಧಾನ ಅದು ಹೆಂಗ ಯಾವ್ದಿದೆ ಅಂತ ನಮಗೂ ಅದು ಅಷ್ಟೊಂದು ತಿಳುವಳಿಕೆ ನಮ್ಗಿಲ್ಲ. ಒಂದೇ ಇದು ಅಂತ ಮಾಡೋಕ್ಕೂ ಆಗಲ್ಲ, ಯಾಕೆಂದ್ರೆ ಹಿಂದೆ ಪುರಾತನ ಕಾಲದಿಂದ ನಡೆದಿರೋದು ಜಾತಿ ಜಾತಿ ಅಂತ ಇದ್ದೇ ಇರುತ್ತದು, ಅದನ್ನು ಒಂದೇ ಅಂತ ಹೆಂಗ್ ಮಾಡೋಕ್ಕಾಗುತ್ತೆ? ಕಷ್ಟ ಆಗುತ್ತೆ. ಸತೀಶ್ ಅಂತ ಸರ್.